देश केंद्र कार्मिक संघटने सीरी अखिल भारत सार्वत्रिक मुश्कर के करयन बेले अदे रीतली कार्मिक कानून कॉर्पोरेट बंडवाड़गारर पर तिद्दुपड़ी माड़ुत्तिरुवुदर विरुद्ध स्वामीनाथन आयोगद वरदियन्न जारी माडबेकु रैतर संकष्टगळन्न परिहार माडबेकु अंत ओत्तायि माडि अदरल्लि रस्ते सुरक्षते हेसरिनल्लि तर्ता इरतक्कंत कानूनु आ कानून मूलक चालकरन्न मत्ते सार्वजनिकवादंत सारिगे संस्थेगळन्न खासगीकरण माडलिक्के सार्वजनिक होरटिरतक्कंत ई एल्ल तिद्दुपड़िगळ विरुद्ध ई देशद एल्ल केंद्र कार्मिक संघटनेगळु जनवरि 8 9 सार्वत्रिक मुश्कर करेयन्न कोट्टिदवु ಆ ಮುಷ್ಕರವದಲ್ಲಿ ಎಲ್ಲ ಕಾರ್ಮಿಕ ಸಂಘಟನೆಗಳು ಪ್ರಮುಖವಾಗಿ ಸಿಐಟಿಯು ಎಐಟಿಯುಸಿ ಐಎನ್ಟಿಯುಸಿ ಟಿಯುಸಿಸಿ ಮತ್ತು ಎಐಸಿಸಿಟಿಯು ಎಯುಟಿಯುಸಿ ಎಚ್ಎಂಎಸ್ಸು ಎಲ್ಲ ಕಾರ್ಮಿಕ ಸಂಘಟನೆಗಳು ಜೊತೆಗೆ ವಿಮಾ ಮತ್ತು ಬ್ಯಾಂಕ್ ನೌಕರರ ಒಕ್ಕೂಟಗಳು ಈ ಮುಷ್ಕರಕ್ಕೆ ಇದರಲ್ಲಿ ಭಾಗವಹಿಸಿದ್ದಾವೆ. ಅವತ್ತು ಕೆಎಸ್ಆರ್ಟಿಸಿ ಬಿಎಂಟಿಸಿ ಆಟೋ ಡ್ರೈವರ್ಗಳು ಜೊತೆಗೆ ದೊಡ್ಡ ದೊಡ್ಡ ಕಾರ್ಖಾನೆಗಳ ಕಾರ್ಮಿಕರು ಜೊತೆಗೆ ಎಲ್ಲ ಸಣ್ಣ ಪುಟ್ಟ ಕಾರ್ಖಾನೆಗಳ ಕಾರ್ಮಿಕರು ಕೂಡ ಈ ಮುಷ್ಕರದಲ್ಲಿ ಭಾಗವಹಿಸಿದ್ದಾರೆ. ಈ ಮುಷ್ಕರವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಸಿಐಟಿ ಪರವಾಗಿ ಸಿಐಟಿ ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಉಮೇಶ್ ಕೆಎನ್ ಎಲ್ಲ ಕಾರ್ಮಿಕರಲ್ಲಿ ಮನವಿಯನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಸಾರ್ವಜನಿಕರು ಕೂಡ ಈ ಮುಷ್ಕರವನ್ನು ಬೆಂಬಲಿಸೋದ್ರ ಮೂಲಕ ಮುಷ್ಕರವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಮನವಿ ಮಾಡ್ತವೆ. ಯಾಕೆ ಅಂತೇಳಿದ್ರೆ ಈ ದೇಶದಲ್ಲಿ ನೂರಾರು ವರ್ಷಗಳ ಹೋರಾಟದ ಮೂಲಕ ಪಡ್ಕೊಂಡು ಬಂದಿರತಕ್ಕಂಥ ಹಕ್ಕುಗಳನ್ನು ಇವತ್ತು ಕೇಂದ್ರ ಸರ್ಕಾರ ಆ ಹಕ್ಕುಗಳನ್ನೆಲ್ಲ ಇಲ್ದಂಗೆ ಮಾಡಲಿಕ್ಕೆ ಆ ಕಾರ್ಮಿಕ ಕಾನೂನುಗಳು ಏನು 44 ಕೇಂದ್ರ ಕಾರ್ಮಿಕ ಕಾನೂನುಗಳಿದ್ದಾವೆ. ಈ 44 ಕೇಂದ್ರ ಕಾರ್ಮಿಕ ಕಾನೂನುಗಳನ್ನು ಸಂಹಿತೆಗಳನ್ನಾಗಿ ಮಾಡುವಂಥ ಹೆಸರಿನಲ್ಲಿ 4 ಸಂಹಿತೆಗಳನ್ನಾಗಿ ಮಾಡಲಿಕ್ಕೆ ಹೊರಟಿದೆ. ಆ ಮೂಲಕ ಈ ಕಾರ್ಮಿಕರ ಹಕ್ಕುಗಳು ಏನೆಲ್ಲ ಇತ್ತು ಆ ಎಲ್ಲ ಹಕ್ಕುಗಳನ್ನು ಕಸ್ಕೊಳ್ಳಿಕ್ಕೆ ಅಂತ ಹೊರಟಿದ್ದಾರೆ. ಅವರು ಈ 4 ಸಂಹಿತೆಗಳನ್ನು ಮಾಡೋದ್ರ ಮೂಲಕ ಇವತ್ತು ಸಾಮಾಜಿಕ ಸುರಕ್ಷತಾ ಸಂಹಿತೆ ಅನ್ನುವಂಥ ಹೆಸರಿನಲ್ಲಿ ರಾಜ್ಯಗಳಲ್ಲಿ ಕಲ್ಯಾಣ ಮಂಡಳಿಗಳಲ್ಲಿರ್ತಕ್ಕಂಥ ಹಣವನ್ನು ಕೂಡ ಕೇಂದ್ರ ಮಟ್ಟದ ಸಾಮಾಜಿಕ ಸುರಕ್ಷತಾ ನಿಧಿಗೆ ಸೇರ್ಪಡೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅದೇ ರೀತಿಯಲ್ಲಿ ಭವಿಷ್ಯ ನಿಧಿಯಲ್ಲಿರ್ತಕ್ಕಂಥ ಹಣವನ್ನು ಇವತ್ತು ಷೇರು ಮಾರ್ಕೆಟ್ಗೆ ಈಗಾಗಲೇ 15% ಹಣವನ್ನು ಹೂಡಲಿಕ್ಕೆ ಹೊರಟಿದ್ದಾರೆ. ಹೂಡುವಂಥ ಪ್ರಕ್ರಿಯೆಯಲ್ಲಿ ಅವರು ಇವತ್ತು ರಿಲಯನ್ಸ್ ಮೂಲಕ ಆ ಹಣವನ್ನು ಹೂಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನೋಡಬೇಕಾಗ್ತದೆ. ಅದೇ ರೀತಿಯಲ್ಲಿ ESI ಕೂಡ 75,000 ಕೋಟಿ ರೂಪಾಯಿನ ರಿಲಯನ್ಸ್ ಮೂಲಕ ನಿರ್ವಹಣೆ ಮಾಡಲಿಕ್ಕೆ ಹೊರಟಿರುವಂಥದ್ದು ನಾವು ನೋಡ್ತಿದ್ವಿ. ಸಾರ್ವಜನಿಕ ಉದ್ಯಮಗಳೇನಿದ್ದಾವೆ ಅದು HAL ಇರ್ಬೋದು, BHEL ಇರ್ಬೋದು, BL ಇರ್ಬೋದು, BEML ಇರ್ಬೋದು, ಈ ರೀತಿಯಾದ ಸಾರ್ವಜನಿಕ ಉದ್ಯಮಗಳನ್ನು ಕೂಡ ಇವತ್ತು ಖಾಸಗಿಯವರಿಗೆ ಪರಭಾರೆ ಮಾಡಲಿಕ್ಕೆ ಅಂತ ಹೊರಟಿರುವಂಥ ಸಂದರ್ಭದಲ್ಲಿ ಇವತ್ತು ಸಾರ್ವಜನಿಕ ಉದ್ಯಮಗಳು ಈ ದೇಶದ ಜನತೆಯ ಆಸ್ತಿಗಳಾಗಿರುವಂಥ ಹಿನ್ನೆಲೆಯಲ್ಲಿ ಅದೇ ರೀತಿಯಲ್ಲಿ ಕಾರ್ಮಿಕ ಹಕ್ಕುಗಳು ನಾವು ಉಳಿಸುವಂಥ ನಿಟ್ಟಿನಲ್ಲಿ ಈ ಮುಷ್ಕರ ಒಂದು ದೇಶಪ್ರೇಮಿಯಾದಂಥ ಮುಷ್ಕರ, ಈ ದೇಶದ ಜನತೆಯ ಹಕ್ಕುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಇರ್ತಕ್ಕಂಥ ಮುಷ್ಕರ, ಆ ಮುಷ್ಕರದಲ್ಲಿ ಎಲ್ಲ ನಾಗರಿಕ ಬಂಧುಗಳು ಬೆಂಬಲಿಸಬೇಕು, ಭಾಗವಹಿಸಬೇಕು ಅನ್ನೋಂಥ ವಿನಂತಿಯನ್ನು ಎಲ್ಲ ಕಾರ್ಮಿಕ ಸಂಘಟನೆಗಳ ಪರವಾಗಿ ಮಾಡಲಿಕ್ಕೆ ಬಯಸ್ತಾನೆ. ಧನ್ಯವಾದಗಳು.